ಓಕೆ ಸರ್, ನಾವು ನೋಡಿರೋ ಮಟ್ಟಿಗೆ ಅಂದರೆ ನಮಗೆ ತಿಳಿದಿರೋ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ಒಂದು ಫ್ಯಾನ್ ಬೇಸ್ ಇತ್ತು ಸರ್, ದೊಡ್ಡ ಫ್ಯಾನ್ ಬೇಸ್ ಇತ್ತು. ಅದನ್ನ ನಂತರ ಹೀರೋಗಳಿಗೂ ಎಲ್ಲಾ ಫ್ಯಾನ್ಸ್ಗಳು ಇದಾರೆ, ಯಾರು ದೊಡ್ಡದು ಚಿಕ್ಕದು ಇದು ಅದು ಅಂತೇನಿಲ್ಲ. ಇದಕ್ಕೆ ಬಂದಾಗ ಎಲ್ಲರೂ ಬಂದೇ ಬರ್ತಾರೆ ಅವ್ರ ಕಡೆಗೆ. ಇಟ್ ನಾಟ್ ಬಿಗ್ ಸಮಥಿಂಗ್, ಬಟ್ ಒಂದೇ ಥಿಂಗ್, ಈಗ ಈಗ ನನಗೆ ಇಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಿದೆ, ಬಟ್ ಇಷ್ಟು ಏನು ಸಂಪಾದನೆ ಮಾಡಿದ್ರು, ಕಷ್ಟಪಟ್ಟು ಸಂಪಾದನೆ ಮಾಡೋದು. ಆಮೇಲೆ ಇವತ್ತು ನಾನು ಸೆಲೆಬ್ರಿಟಿಗಳ ಜೊತೆಗೆ ನಾನು ಇರೋದು, ಯಾರು ಬೇಕಾದ್ರೂ ಬಿಡ್ತೀನಿ, ನಾನು ಅವ್ರನ್ನ ಬಿಡಕ್ಕೆ ಹೋಗಲ್ಲ. ದರ್ಶನ್ ಅವರು ಮಿಮಿಕ್ರಿ ಮಾಡ್ತಾರೆ ಅನ್ನುವಂಥ ವಿಚಾರ, ಎಲ್ಲವನ್ನು ಚೆನ್ನಾಗಿ ಗಮನಿಸುವಂಥ ವ್ಯಕ್ತಿ ಮಾತ್ರ ಆ ಗುಣನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ದರ್ಶನ್ ಅವರು ಕೂಡ ಪ್ರತಿಕ್ಷಣ ಎಲ್ಲವನ್ನು ಎಲ್ಲರನ್ನು ಎಷ್ಟರ ಮಟ್ಟಿಗೆ ಗಮನಿಸ್ತಾರೆ? ನನಗೆ 360 ಡಿಗ್ರಿ ಕಣ್ಣೈತಮ್ಮ. ನಿಮ್ಮ ಹತ್ರ ಮಾತಾಡ್ತಿದ್ರು, ಇವ್ರೇನ್ ಮಾಡ್ತಿದ್ದಾರೆ, ಅಲ್ಲೇನು ಹೋಗ್ತಾ ಇರ್ತದೆ, ಇಲ್ಲೇ ನಡೀತಾ ಇದೆ, ನಂದು ಅಷ್ಟು ಓಡ್ತಾನೆ ಇರುತ್ತೆ. ಆಬ್ವಿಯಸ್ಲಿ